ಒಂಥರ ನಿಮ್ಮ ಆಟ ನಿಮಗೆ, ನನ್ನ ಆಟ ನನಗೆ ಅಂತ ಯಡಿಯೂರಪ್ಪನವರು ಅಚ್ಚರಿ ಶಾಕ್ ಮಾಸ್ಟರ್ ಸ್ಟ್ರೋಕ್ ಕೊಡೋರಿಗೆ ರಿವರ್ಸ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಆ ಒಂದೇ ಒಂದು ಕಾರಣಕ್ಕೆ ಯಡಿಯೂರಪ್ಪನವರು ಘೋಷಣೆ ತೀರ್ಮಾನ ಮಾಡಿಬಿಟ್ರ. ಪಕ್ಷದೊಳಗೆ ಒಂದು ವರ್ಗ ಇವ್ರ ವಿರುದ್ಧ ಪಿತೂರಿ ನಡೆಸಿತ್ತ, ಆ ಪಿತೂರಿಯನ್ನು ಅರಿತೇ ಘೋಷಣೆ ಮಾಡಿದ್ರ ಯಡಿಯೂರಪ್ಪ ಅಂತ. ಏನು ಪಿತೂರಿ, ಯಾರು ಇವ್ರಿಗೆ ಆಗದೆ ಇದ್ದವ್ರು ಪಿತೂರಿ ಮಾಡಿದ್ದು? ನಾನು ಹೇಳಿದ್ನಲ್ಲ, ರಾಜಕೀಯ ಲೆಕ್ಕಾಚಾರಗಳಿಂದ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡಕ್ಕೆ ಬರಲ್ಲ. ಯಡಿಯೂರಪ್ಪನವರು ತುಂಬ ಮಾಗಿದ ರಾಜಕಾರಣಿ. ನೋಡಿ, ಶಿಕಾರಿಪುರದಿಂದ ರಾಘವೇಂದ್ರ ಸ್ಪರ್ಧೆ ಬಗ್ಗೆ ಪ್ರಚಾರ ಆಗಿತ್ತು, ಕೆಲವರು ಮಾಡಿದ್ರು. ಸೊ ಹಾಗಾಗಿ ಕುಟುಂಬದಲ್ಲಿ ಕಲಹ ಬೇಡ ಅಂತ ಯಡಿಯೂರಪ್ಪನವರು ಈ ತೀರ್ಮಾನಕ್ಕೆ ಬಂದರು ಅಂತ. ಶಿಕಾರಿಪುರದಿಂದ ಅಂದರೆ ಯಡಿಯೂರಪ್ಪನವರ ಕ್ಷೇತ್ರದಿಂದ ಯಡಿಯೂರಪ್ಪನವರ ಮೊದಲ ಮಗ ಮತ್ತು ಈಗಿನ ಹಾಲಿ ಸಂಸದ ರಾಘವೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಕೆಲವರು ಪ್ರಚಾರ ಮಾಡ್ತಿದ್ರಂತೆ. ರಾಘವೇಂದ್ರ ಅವ್ರ ಹೆಸರನ್ನು ತೇಲ್ಬಿಟ್ಟಿದ್ರು ಕೆಲವರು. ಆಗಸ್ಟ್ನಲ್ಲಿ ವಿಜಯೇಂದ್ರ ಹೆಸರು ಘೋಷಣೆ ಮಾಡೋದಕ್ಕೆ ಬಯಸಿದ್ರು ಯಡಿಯೂರಪ್ಪ, ಈಗ ಬೇಡ ಆಗಸ್ಟ್ ತಿಂಗಳಲ್ಲಿ ಮಾಡೋಣ ಅಂತ. ಆದರೆ ಯಾವಾಗ ರಾಘವೇಂದ್ರ ಅವರ ಹೆಸರು ತೇಲ್ ಬಂತು, ಇಲ್ಲ ಇಲ್ಲ ಇನ್ನು ಕುಟುಂಬದೊಳಗಡೆ ಕಲಹ ಆಗಿಬಿಡುತ್ತೆ ಅಂತ, ಕುಟುಂಬದಲ್ಲಿ ಗೊಂದಲ ಉಂಟಾಗಬಾರ್ದು ಅಂತ ವಿಜಯೇಂದ್ರ ಹೆಸರು ಘೋಷಣೆ ಮಾಡಿದ್ರು, ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆದ್ರು ಅಂತ. ಓಕೆ, ಫೈನ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಯಾರೋ ಪಿತೂರಿ ಮಾಡಿದ್ರು, ಮಾಡೋದಕ್ಕೆ ಹೊರಟಿದ್ರು, ವಿಜಯೇಂದ್ರ ಹೆಸರು ಬದಲು ರಾಘವೇಂದ್ರ ಹೆಸರನ್ನು ತೇಲಿ ಬಿಟ್ಟಿದ್ರು ಅಂತ. ಈಗ ಒಂದು ವೇಳೆ ರಾಘವೇಂದ್ರ ಅವ್ರ ಹೆಸರನ್ನೇ ತೇಲಿ ಬಿಟ್ಟಿದ್ದಿದ್ರೆ ಅದರಿಂದ ಏನು ನಷ್ಟ ಆಗ್ತಾ ಇತ್ತು? ಯಡಿಯೂರಪ್ಪನವರು ವಿಜಯೇಂದ್ರನೇ ಬೇಕು ಅಂತ ಯಾಕೆ ಅಲ್ಲಿಗೆ ಪಟ್ಟು ಹಿಡಿದ್ರು ಅಂತ. ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರ ಒಂದು ತಂತ್ರಗಾರಿಕೆ ಏನಾಗಿತ್ತು ಅಂದರೆ, ಒಂದೇ ಏಟು ಅಂದರೆ ಎರಡು ಶಿಕಾರಿ ಅನ್ನೋ ಅರ್ಥದಲ್ಲಿ ಅವರ ತಂತ್ರಗಾರಿಕೆಗಳಿದ್ದಂಗೆ ಕಾಣ್ತಾ ಇದೆ. ಪ್ರಮುಖವಾಗಿ ನೀವು ಕೇಳದಂತೆ, ಆ ಒಂದು ಶಿಕಾರಿಪುರ ಕ್ಷೇತ್ರದಲ್ಲಿ ಖಾಲಿ ಆಗ್ತಾ ಇದೆಯಂತೆ, ಇಲ್ಲಿ ಈ ಕಡೆ ವರುಣ ಗುಬ್ಬಿ ಈ ರೀತಿಯ ಕ್ಷೇತ್ರಗಳ ಬಗ್ಗೆ ವಿಜಯೇಂದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇತ್ತು. ಆದರೆ ಈ ನಡುವೆ ಶಿಕಾರಿಪುರದ ಜನರು ಕೂಡ ಯಡಿಯೂರಪ್ಪನವರ ಕದವನ್ನು ತಟ್ಟಿ ಅಲ್ಲಿ ಒಂದು ನಿವಾಸದಲ್ಲೂ ಮಾತುಕತೆ ನಡೆಸಿ, ನೀವು ನಿಲ್ಲಬೇಕು ಇಲ್ಲ ನಿಮ್ಮ ಮಗ ನಿಲ್ಲಬೇಕು ಈ ರೀತಿಯ ವಿಚಾರಗಳನ್ನು ಕೂಡ ಅಲ್ಲಿ ಚರ್ಚೆ ಮಾಡಿದರು. ಆದರೆ ಅಂತಿಮವಾಗಿ ಯಾವುದೇ ತೀರ್ಮಾನಕ್ಕೆ ಬಂದಿರಲಿಲ್ಲ. ಆದರೆ ಇದನ್ನೇ ಬಳಸ್ಕೊಂಡಂತಹ ಕೆಲವು ವಿರೋಧಿಗಳು ಎಲ್ಲೋ ಒಂದು ಕಡೆ ಆ ಒಂದು ಶಿಕಾರಿಪುರ ಕ್ಷೇತ್ರಕ್ಕೆ ಕಡೇ ಕ್ಷಣದಲ್ಲಿ ರಾಘವೇಂದ್ರ ಅವರೇ ಬಂದು ಬಿಡ್ತಾರೆ ಅಂದರೆ, ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋದನ್ನ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅನ್ನೋದು ಯಡಿಯೂರಪ್ಪನವರ ಟೀಮ್ನ ಒಂದು ಅಭಿಪ್ರಾಯ. ಹಾಗಾಗಿ ಇದು ಸಹಜವಾಗಿ ಯಡಿಯೂರಪ್ಪನವ್ರಿಗೆ ಕಿವಿಗೆ ಬಿದ್ದಿದೆ. ಆ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರು ಈ ತೀರ್ಮಾನಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅಂತ. ಅಂದರೆ ಕಡೆ ತನಕವೂ ಕೂಡ ವಿಜಯೇಂದ್ರಗೆ ಕ್ಷೇತ್ರದ ಬಗ್ಗೆ ಯಾವುದೇ ರೀತಿಯ ಪಿಕ್ ಮಾಡದೇ ಕಡೇ ಕ್ಷಣದಲ್ಲಿ ವಿಜಯೇಂದ್ರ ಅವರಿಗೆ ಅಡ್ಡಗಾಲಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರಬಹುದು ಅನ್ನೋದು ಕೂಡ ಆತಂಕ ಯಡಿಯೂರಪ್ಪನವ್ರು ಕಾಡಿರ್ಬೋದು. ಜೊತೆಗೆ ಈಗಾಗಲೇ ರಾಘವೇಂದ್ರ ಸಂಸದರಾಗಿದ್ದಾರೆ, ಆದರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಈಗ ಕುಟುಂಬದ ಒಳಗಡೆನೆ ರಾಘವೇಂದ್ರ ಅರುಣಾದೇವಿ ವಿಜಯೇಂದ್ರ ಈ ರೀತಿಯ ಗೊಂದಲಗಳನ್ನು ತಂದಂಥ ಸಂದರ್ಭದಲ್ಲಿ ಅದು ಕುಟುಂಬದೊಳಗಡೆ ಕೂಡ ಗೊಂದಲ ಉಂಟಾಗುತ್ತೆ. ಜೊತೆಗೆ ವಿಜಯೇಂದ್ರಗೆ ಮುಂದೆ ಕಾನ್ಸ್ಟಿಟ್ಯೂನ್ಸಿನ ಕೂಡ ಪಿಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅರಿತಂಥ ಯಡಿಯೂರಪ್ಪನವರು ಇದನ್ನು ಆರಂಭದಲ್ಲೇ ಚೂಟ್ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಏಕಾಏಕಿಯಾಗಿ ಮಧ್ಯರಾತ್ರಿ ತೀರ್ಮಾನವನ್ನು ಮಾಡಿ ಮಧ್ಯರಾತ್ರಿಯೇ ವಿಜಯೇಂದ್ರ ಕರೆ ಮಾಡಿ ತದನಂತರ ಬೆಳಗಿನ ಜಾವ ವಿಜಯೇಂದ್ರ ಬೆಂಗಳೂರಿನಿಂದ ಹೊರಟು ಅಲ್ಲಿ ವಿಜಯೇಂದ್ರದ ಜೊತೆ ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿ ಆ ನಂತರ ಒಂದು ತೀರ್ಮಾನವನ್ನು ಮಾಡಿ ಘೋಷಣೆ ಮಾಡಿದರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದು ವಿರೋಧಿಗಳ ಸಂಚು ಒಂದು ರೀತಿಯಲ್ಲಿ ಯಶಸ್ವಿ ಆಗಬಾರ್ದು ಅಂತ, ಇನ್ನೊಂದು ಕುಟುಂಬದ ಒಳಗಡೆ ಗೊಂದಲ ಸೃಷ್ಟಿಯಾಗಬಾರ್ದು, ಇಬ್ಬರು ಮಕ್ಕಳಿಗೆ ಆಗಲೇ ದಾರಿ ತೋರಿಸಿದ್ದಾನೆ, ಇಬ್ಬರು ಕೂಡ ಕ್ಲಾರಿಟಿಯಾಗಿ ಆ ಒಂದು ದಾರಿಯಲ್ಲೇ ಹೋಗಬೇಕು ಅನ್ನೋದು ಯಡಿಯೂರಪ್ಪನವರ ಇರಾದೆ ಆಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ಸ್ಟ್ರೋಕನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ರಿಗೂ ಕೂಡ ಮಾಸ್ಟರ್ ಸ್ಟ್ರೋಕನ್ನು ಕೊಡುವಂಥ ಹೈಕಮಾಂಡ್ ಮತ್ತು ಬಿ ಜೆ ಪಿಗೆ ಈಗ ಯಡಿಯೂರಪ್ಪನವರು ರಿವರ್ಸ್ ಸ್ಟ್ರೋಕನ್ನು ಕೊಟ್ಟಿರ್ತಕ್ಕಂಥದ್ದು, ನೀವು ನಿಮ್ಮ ಆಟ ನಿಮಗೆ ನಮ್ಮ ಆಟ ನಮ್ಮದು ಅನ್ನೋ ಲೆಕ್ಕದಲ್ಲಿ ಯಡಿಯೂರಪ್ಪನವರು ಸ್ಟ್ರಾಟಜಿ ಮಾಡಿದ್ದಾರೆ. ಹಾಗಾಗಿ ಮುಂದೆ ಅದು ಏನಾಗುತ್ತೆ ಅದನ್ನು ಒಪ್ಪುತ್ತಾ ಬಿಡುತ್ತೋ ಅನ್ನೋದು ಸೆಕೆಂಡ್ರಿ. ಆದರೆ ಎಲ್ಲ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಬೇಕು ಅದನ್ನು ನಾನು ಮಾಡಿದ್ದೇನೆ ಅನ್ನೋದು ಯಡಿಯೂರಪ್ಪನವರ ಒಂದು ರೀತಿಯಲ್ಲಿ ಅಭಿಪ್ರಾಯ ಆಗಿದೆ. ಇದೇ ಅಭಿಪ್ರಾಯವನ್ನು ಮಕ್ಕಳಿಗೂ ಕೂಡ ತಿಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್ ನಿಮ್ಮ